ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇಂಡಿಯನ್ ಕ್ರೇಜಿ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ಉಳ್ಕೊಂಡಿರೋ ಅನ್ನದಲ್ಲಿ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಕೇವಲ ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಹಾಗಿದ್ರೆ ಬನ್ನಿ, ಇದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಂತ ನೋಡೋಣ. ಒಂದು ಬೌಲಷ್ಟು ಅನ್ನ ತಗೊಂಡಿದ್ದೀನಿ, ಹಾಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಎಣ್ಣೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಪದಾರ್ಥಗಳಿದ್ರೆ ಸಾಕು, ಇನ್ಸ್ಟೆಂಟಾಗಿ ನಾವೊಂದು ಒಳ್ಳೆ ರೊಟ್ಟಿನ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ರೊಟ್ಟಿನ ಶುರು ಮಾಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ತೆಗೆದಿಟ್ಕೊಂಡಿರೋ ಅಂಥ ಅನ್ನನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅನ್ನನ ನಾವು ಸ್ಮ್ಯಾಷರ್ ಸಹಾಯದಿಂದ ನುಣ್ಣಗೆ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ಮ್ಯಾಷರ್ ಇಲ್ಲ ಅಂದರೂ ಕೂಡ ನಾವು ಕೈ ಸಹಾಯದಿಂದ ಮೆತ್ತಗೆ ಮಾಡ್ಕೊಳ್ಬಹುದು ಅನ್ನನ. ಅನ್ನ ಈಗ ಸ್ವಲ್ಪ ಮೆತ್ತಗಾಗಿದೆ. ಈ ಹಂತದಲ್ಲಿ ನಾನು ಸ್ವಲ್ಪ ಜೀರಿಗೆ, ಉಪ್ಪು ಹಾಗೂ ಅಕ್ಕಿ ಹಿಟ್ಟನ್ನ ಸೇರಿಸಿ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಳ್ಳೋ ಸಮಯದಲ್ಲಿ ಸ್ವಲ್ಪ ಎಣ್ಣೆ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ತೋರಿಸ್ತಾ ಇರೋ ಅಳತೆಗೆ ಇವತ್ತೊಂದು 8 ರೊಟ್ಟಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಜಾಸ್ತಿ ಅಥವಾ ಕಡಿಮೆ ಪ್ರಮಾಣನ ಇಲ್ಲಿ ಮಾಡ್ಕೊಳ್ಬಹುದು. ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬಿಸಿನೀರನ್ನ ಕಾಯಿಸಿ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪವಾಗಿ ನೀರನ್ನ ಸೇರಿಸ್ತಾ ರೊಟ್ಟಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲೇ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೆಗೆದಿಟ್ಕೊಂಡಿದ್ದೀನಿ. ನಾವು ಕಲಿಸ್ಕೊಳ್ಳೋವಾಗ ಹಿಟ್ಟು ಮೆತ್ತಗಾಗಿದೆ ಅಂತ ಅನಿಸಿದ್ರೆ ಈ ಹಂತದಲ್ಲಿ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸಬಹುದು. ಅಕ್ಕಿ ಹಿಟ್ಟನ್ನ ಸೇರಿಸಿದ ಮೇಲೆ ರೊಟ್ಟಿ ತಟ್ಕೊಳ್ಳೋ ಅಂತ ಅದಕ್ಕೆ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವಿಲ್ಲಿ ಅನ್ನನ ಬಳಸ್ತಾ ಇರೋದ್ರಿಂದ ಕೈಗೆ ಸ್ವಲ್ಪ ಅಂಟುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಕೂಡ ಈಗ ಸೇರಿಸ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಸೇರಿಸೋದ್ರಿಂದ ಕೈಗೆ ಅಂಟೋದಿಲ್ಲ ಹಾಗೂ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ನೋಡಬಹುದು ಈಗ ರೊಟ್ಟಿ ಹಿಟ್ಟನ್ನ ನಾನು ಎಲ್ಲ ಕಲಿಸಿಟ್ಟಿದ್ದೀನಿ. ಇಷ್ಟು ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಸಾಕಾಗತ್ತೆ. ರೊಟ್ಟಿ ಹಿಟ್ಟು ಈಗ ಸಿದ್ಧವಾಗಿದೆ. ಕಲಿಸ್ಕೊಂಡಿದ್ದ ತಕ್ಷಣ ನಾವು ರೊಟ್ಟಿನ ಮಾಡ್ಕೊಳ್ಬಹುದು. ರೊಟ್ಟಿ ಮಾಡೋದಕ್ಕೆ ಒಂದು ತವನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ರೊಟ್ಟಿನ ನಾನಿಲ್ಲಿ ಹೋಳಿಗೆ ಪೇಪರ್ ಮೇಲೆ ತಡ್ಕೊಳ್ತಾ ಇದ್ದೀನಿ. ಈಗ ಆ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸವರ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಪೇಪರ್ಗೆ ಅಂಟ್ಕೊಳ್ಳೋದಿಲ್ಲ. ಈಗ ನಾನು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ತೆಳ್ಳಗೆ ತಡ್ಕೊಳ್ತಾ ಇದ್ದೀನಿ. ಈಗ ರೊಟ್ಟಿನ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ತೆಳ್ಳಗೆ ತಡ್ಕೊಳ್ತಾ ಇದ್ದೀನಿ. ರೊಟ್ಟಿನ ಈಗ ತಟ್ಕೊಂಡಿದ್ದಾಗಿದೆ. ಈಗ ಅದನ್ನು ತವ ಮೇಲೆ ಹಾಕೋಕ್ಕೂ ಮೊದಲು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಹರಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ತವಕ್ಕೆ ರೊಟ್ಟಿ ಅಂಟ್ಕೊಳ್ಳೋದಿಲ್ಲ. ರೊಟ್ಟಿನ ನಾನು ಒಬ್ಬಟ್ಟಿನ ಪೇಪರ್ ಸಮೇತವಾಗಿ ತವ ಮೇಲೆ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಿದ ತಕ್ಷಣ ನಾವು ಒಬ್ಬಟ್ಟು ಪೇಪರ್ನ ತೆಗಿಬಾರ್ದು. 1 ನಿಮಿಷಗಳ ಕಾಲ ಬಿಟ್ಟು ಅದನ್ನು ತೆಗಿಬೇಕು, ಆಗ ನೀಟಾಗಿ ಬರುತ್ತೆ. ಈಗ 1 ನಿಮಿಷ ಆಗಿದೆ, ನಾನೀಗ ಪೇಪರ್ನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ ಅಂತ. ಈಗ ಎರಡೂ ಕಡೆ ನಾವು ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎರಡೂ ಕಡೆ ಬೆಂದಿದೆ, ತೆಗೆದಿಟ್ಕೊಳ್ಳೋಣ. ಈಗ ಅದೇ ರೀತಿ ಎಲ್ಲ ರೊಟ್ಟಿಗಳನ್ನು ನಾವು ಅದೇ ಕ್ರಮದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಉಳ್ಕೊಂಡಿರೋ ಅನ್ನದಿಂದ ಎಷ್ಟು ಸುಲಭವಾಗಿ ಹಾಗೂ ವೇಗವಾಗಿ ನಾವು ರೊಟ್ಟಿನ ಮಾಡ್ಕೊಳ್ಬಹುದು ಅಂತ. ಈ ರೀತಿ ರೊಟ್ಟಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅನ್ನದಿಂದ ಮಾಡಿರುವಂಥ ರೊಟ್ಟಿ ಈಗ ಯಾವುದೇ ಸಾಂಬಾರ್, ಚಟ್ನಿ ಅಥವಾ ಚಟ್ನಿ ಪುಡಿ, ಮೊಸರೊಂದಿಗೆ ಸವಿಯಲು ಸಿದ್ಧವಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದೆ ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.